ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಶ್ರೂಮ್ ಮತ್ತು ಗೋಬಿ ಎರಡನ್ನೂ ಮಿಕ್ಸ್ ಮಾಡಿ ಮಂಚೂರಿ ಮಾಡಿ ತೋರಿಸ್ತಾ ಇದ್ದೀನಿ. ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋನೂ ಫಸ್ಟ್ ನೀವೇ ನೋಡ್ಬೋದು. ಮಂಚೂರಿ ಮಾಡಲಿಕ್ಕೆ ಮೊದಲಿಗೆ ಒಂದು ಹೂಕೋಸಿನ ಗಡ್ಡೆನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟಿಷ್ಟು ದೊಡ್ಡ ಪೀಸಸ್ ಇರಬೇಕಾಗತ್ತೆ. ಇದನ್ನ ಇವಾಗ ಡೈರೆಕ್ಟಾಗಿ ನಾನು ಬೇಯಿಸ್ಕೋತಾ ಇದ್ದೀನಿ. ಗೋಬಿ ಬೇಯಿಸ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಪಾತ್ರೆಗೆ ನೀರು ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ಗೋಬಿ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಗೋಬಿ ಒಂದು 50% ಬೆಂದರೆ ಸಾಕು. ಇವಾಗ ಗೋಬಿ ಬೇಯ್ತಾ ಇರಲಿ, ನಾನು ಈ ಕಡೆ ಮಶ್ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಶ್ರೂಮ್ನ ಒಂದ್ಸರಿ ಕರೆಕ್ಟಾಗಿ ವಾಶ್ ಮಾಡಿಕೊಂಡು ಟಿಶ್ಯೂ ಅಥವಾ ಯಾವುದಾದ್ರೂ ಬಟ್ಟೆಯಲ್ಲಿ ಅದನ್ನು ಡ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಡ್ರೈ ಮಾಡ್ಕೋಬೇಕು. ಎಲ್ಲ ಗೋಬಿನ ನಾನು ಒಂದ್ಸರಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಮಶ್ರೂಮ್ದು ತೊಟ್ಟಿರುತ್ತಲ್ವ, ಅದರ ತುದಿ ಭಾಗದಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಒಂದು ಚಿಕ್ಕ ಪೀಸ್ ಆಗುವಷ್ಟು ಕಟ್ ಮಾಡಿ ತೆಗಿಬೇಕು. ನಂತರ ನಿಮಗೆ ಎಷ್ಟು ಪೀಸಸ್ ಬೇಕೋ ಅದರಿಂದ ಅಷ್ಟು ಪೀಸ್ ಮಾಡ್ಬೋದು. ನಾನು ದೊಡ್ಡ ದೊಡ್ಡ ಮಶ್ರೂಮಲ್ಲಿ 4 ಪೀಸ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕ ಮಶ್ರೂಮ್ ಆದರೆ 2 ಪೀಸ್ ಮಾಡಿಟ್ಕೊಂಡ್ರೆ ಸಾಕು. ನೋಡಿ, ಇವಾಗ ಎಲ್ಲ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಗೋಬಿನ ಬೇಯಿಸೋದಕ್ಕೆ ಇಟ್ಟಿದ್ದೀನಲ್ವಾ, ಇದು ಕೂಡ ಅರ್ಧ ಭಾಗದಷ್ಟು ಬೆಂದಿದೆ. ತುಂಬ ಮೆದುವಾಗಿ ಬೇಯಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕಾಗತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ. ನೀರೆಲ್ಲ ಒಂದ್ಸರಿ ಸೋಸ್ಬಿಟ್ಟು ಇದ್ರ ಮೇಲ್ಗಡೆ ಕೋಲ್ಡ್ ಆಗಿರುವಂತಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜಾಸ್ತಿ ಇದು ಬೇಯಬಾರ್ದು, ಅದಕ್ಕಾಗಿ ಈ ರೀತಿ ಕೋಲ್ಡ್ ವಾಟರ್ನ ಹಾಕ್ತಾ ಇದ್ದೀನಿ. ನೀರೆಲ್ಲ ಡ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹರಡಿಟ್ಕೊಂಡ್ರೆ ಬೇಗ ತಣ್ಣಗಾಗತ್ತೆ. ಗೋಬಿ ಮತ್ತು ಮಶ್ರೂಮ್ನ ಕೋಟಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಈಗ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕಪ್ಪಿನ ಅಳತೆ ತೊಗೊಳ್ತಾ ಇರೋದು ನಾನು. ಇದಕ್ಕೆ 3/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ಸ್ಪೂನ್ ಮೈದಾ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಆದರೆ ಮೈದಾ ಹಾಕಿದ್ರೆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ, ಅದಕ್ಕಾಗಿ ಹಾಕ್ತಾ ಇರೋದು. ನೋಡಿ, ಇಲ್ಲಿ ನಾನು ಈ ಸ್ಪೂನನ್ನ ಅಳತೆನ ತಗೊಳ್ತಾ ಇದ್ದೀನಿ. ಇದರಲ್ಲಿ 1/2 ಟೇಬಲ್ಸ್ಪೂನ್ ಕಾಳುಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ 1/4 ಟೇಬಲ್ಸ್ಪೂನ್ ಆಗುವಷ್ಟು ಉಪ್ಪು, 1 ಟೇಬಲ್ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತಿಕ್ಕಾಗಿ ಬ್ಯಾಟರ್ ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ಫುಡ್ ಕಲರ್ ಹಾಕೋ ಅವಶ್ಯಕತೆ ಇಲ್ಲ. ನಾವು ಹೊರಗಡೆ ಎಲ್ಲ ತಿನ್ನಬೇಕಾದ್ರೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಫುಡ್ ಕಲರೆಲ್ಲ ಯೂಸ್ ಮಾಡ್ತಾರೆ. ಆದರೆ ನಾವು ಮನೆಯಲ್ಲಿ ಮಾಡಬೇಕಾದ್ರೆ ಆ ಥರ ಫುಡ್ ಕಲರೆಲ್ಲ ಯೂಸ್ ಮಾಡೋದೇನು ಬೇಡ. ಇವಾಗ ನೋಡಿ, ಈ ರೀತಿ ತಿಕ್ಕಾಗಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಯಾವುದೇ ಗಂಟು ಇರಬಾರ್ದು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟು ದಪ್ಪಗೆ ಬ್ಯಾಟರ್ ಇರಬೇಕಾಗತ್ತೆ. ಈಗ ಬ್ಯಾಟರ್ ರೆಡಿಯಾಗಿದೆ. ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂಥ ಗೋಬಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮಶ್ರೂಮನ್ನ ಆಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲಿಗೆ ಗೋಬಿನ ಚೆನ್ನಾಗಿ ಕೋಟಿಂಗ್ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಗೋಬಿ ಎಲ್ಲ ಚೆನ್ನಾಗಿ ಕೋಟ್ ಆದಮೇಲೆ ಅದನ್ನು ಒಂದು ಸೈಡ್ ಮಾಡಿಕೊಂಡು ಇದಕ್ಕೆ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರುವಂತಹ ಬೌಲ್ ತುಂಬ ಚಿಕ್ಕದಾಯಿತು, ಅದಕ್ಕಾಗಿ ಇದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಆದಷ್ಟು ತಿಕ್ಕಾಗಿ ಈ ಬ್ಯಾಟರ್ ರೆಡಿ ಮಾಡಿಕೊಂಡ್ರೆ ಕೋಟಿಂಗ್ ಕೂಡ ತುಂಬ ಚೆನ್ನಾಗಾಗತ್ತೆ, ಎಲ್ಲೂ ಕೂಡ ಸ್ಪೇಸ್ ಬಿಟ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಕೋಟಿಂಗ್ ಮಾಡ್ಕೋಬೇಕು. ಇದನ್ನು ಇವಾಗ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕರಿಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಕರೀರಿ. ನೋಡಿ, ಕ್ರಿಸ್ಪಿಯಾಗಿ ಬರಬೇಕು, ಗರ್ಗರಿ ಆಗೋ ತನಕ ಇದನ್ನು ಚೆನ್ನಾಗಿ ಕರಿಬೇಕಾಗತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಗರ್ಗರಿ ಆಗೋದಕ್ಕೆ. ಸ್ವಲ್ಪ ತಾಳ್ಮೆ ತಗೊಂಡು ಕರೆಕ್ಟಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಗೆ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರತ್ತೆ. ನೋಡಿ, ಈ ಥರ ಒಂದಕ್ಕೊಂದು ಅಂಟೋ ಚಾನ್ಸಸ್ ಕೂಡ ಇರುತ್ತೆ. ಎಲ್ಲ ಫ್ರೈ ಮಾಡಿಯಾದಮೇಲೆ ಒಂದಕ್ಕೊಂದು ಅಂಟ್ಕೊಂಡಿರೋದನ್ನು ಬಿಡಿಸ್ಕೋಬೋದು. ನೋಡಿ, ಈ ಥರ ಗೋಲ್ಡನ್ ಕಲರ್ ಬಂದಿದೆ, ಇದು ಕ್ರಿಸ್ಪಿಯಾಗಿದೆ. ಇವಾಗ ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಫ್ರೈ ಆಗಿದ್ದರೆ ನಾವು ಕೈಯಿಂದ ಈ ರೀತಿ ಬಿಡಿಸ್ಕೋಬಹುದು ಸುಲಭವಾಗಿ. ಒಂದಕ್ಕೊಂದು ಅಂಟಿರೋದೆಲ್ಲ ಹೋಗುತ್ತೆ. ಈ ಫ್ರೈ ಮಾಡಿರೋದ್ರನ್ನ ಹಾಗೆ ಕೂಡ ತಿನ್ಬೋದು, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು 4 ಟೇಬಲ್ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೈ ಮಾಡೋದಕ್ಕೆ ಯೂಸ್ ಮಾಡಿರುವಂತಹ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸೀಳಿರುವಂತಹ 2 ಹಸಿಮೆಣಸಿನ್ಕಾಯಿ, ಹಾಗೆ 2 ಟೇಬಲ್ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಹೈ ಫ್ಲೇಮಲ್ಲಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ನೋಡಿ, ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ.
ಈರುಳ್ಳಿನ ಈ ರೀತಿ ದಪ್ಪಕ್ಕೆ ಕಟ್ ಮಾಡ್ಕೋಬೇಕು. ಒಂದು ಈರುಳ್ಳಿ ನಾನು ಯೂಸ್ ಮಾಡ್ತಾ ಇರೋದು, ಇದನ್ನು ಕೂಡ ಒಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಸಾಫ್ಟ್ ಆಗೋ ಅವಶ್ಯಕತೆ ಏನಿರೋದಿಲ್ಲ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೀನಿ, ಹಾಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸಹ ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು, 1/4 ಟೇಬಲ್ ಸ್ಪೂನ್ ಉಪ್ಪು ಸಾಕು. 1 ಟೇಬಲ್ ಸ್ಪೂನ್ ಆಗೋಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ರೆಡ್ ಚಿಲ್ಲಿ ಸಾಸಸ್ ಎಲ್ಲ ರೆಡಿಮೇಡ್ ನಮ್ಗೆ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸ್, ಹಾಗೆ ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಯಾವ್ದು ಬೇಕಾದರೂ ಹಾಕ್ಬೋದು, ಅದನ್ನು ಸಹ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾವು ಇದನ್ನು ಜಾಸ್ತಿ ಕುಕ್ ಮಾಡುವಂಥ ಅವಶ್ಯಕತೆ ಏನಿರೋದಿಲ್ಲ, ಲೋ ಫ್ಲೇಮಲ್ಲೇ ಒಂದು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇದು ತಿಕ್ಕಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕಂತ ಹೇಳಿದ್ರೆ ಇದಕ್ಕೆ ಕಾರ್ನ್ಫ್ಲೋರ್ ಸ್ಲರಿ ಯೂಸ್ ಮಾಡಬೇಕಾಗತ್ತೆ. ಸ್ವಲ್ಪ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದಷ್ಟೇ. ನೋಡಿ, ಈ ಥರ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಲೋ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೋಬೇಕು. ಇದು ಕಾರ್ನ್ಫ್ಲೋರ್ ಸ್ಲರಿ ಹಾಕಿದ ತಕ್ಷಣ ತಿಕ್ಕಾಗೋದಕ್ಕೆ ಶುರು ಆಗುತ್ತೆ. ಜಾಸ್ತಿ ತಿಕ್ಕಾಯಿತು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಮಂಚೂರಿ ಗ್ರೇವಿ ರೆಡಿ ಆಗಿದೆ. ಇದಕ್ಕೆ ನಾನು ಫ್ರೈ ಮಾಡಿರುವಂತಹ ಮಶ್ರೂಮ್ ಹಾಗೆ ಗೋಬಿನ ಹಾಕ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಪ್ರೋತ್ಸಾಹ ಸಿಕ್ಕಿದಾಗತ್ತೆ. ನೋಡಿ, ಗೋಬಿ ಮತ್ತು ಮಶ್ರೂಮ್ ಹಾಕಿಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಮಂಚೂರಿ ರೆಡಿ ಆಗಿಬಿಡುತ್ತೆ. ಇದ್ರ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಪ್ರಿಂಗ್ ಆನಿಯನ್ ಸಿಕ್ಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಬಿಸಿ ಇರುವಾಗಲೇ ತಿನ್ನಬೇಕು, ಇಲ್ಲ ಅಂತ ಹೇಳಿದ್ರೆ ಕ್ರಿಸ್ಪಿನೆಸ್ ಎಲ್ಲ ಹೋಗಿ ಮೆದು ಆಗಿಬಿಡುತ್ತೆ, ಆವಾಗ ಚೆನ್ನಾಗಿರೋದಿಲ್ಲ. ನೋಡಿ, ಮಶ್ರೂಮ್ ಗೋಬಿ ಮಂಚೂರಿ ರೆಡಿಯಾಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ 300ಕ್ಕಿಂತ ಹೆಚ್ಚು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅವೆಲ್ಲವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಫ್ರೀಯಾಗಿ ನೋಡ್ಕೋಬಹುದು. ನೋಡಿ, ಈ ಥರ ಮಶ್ರೂಮ್ ಹಾಗೆ ಗೋಬಿನ ಎರಡನ್ನು ಮಿಕ್ಸ್ ಮಾಡಿ ನಾವು ಮಂಚೂರಿ ಮಾಡ್ಕೊಳ್ಳೋದ್ರಿಂದ ಎರಡು ಟೇಸ್ಟ್ ಕೂಡ ಒಂದರಲ್ಲೇ ನಮಗೆ ಸಿಕ್ಕಿಬಿಡುತ್ತೆ. ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸಾರಿ ಇದನ್ನು ಮನೇಲಿ ಟ್ರೈ ಮಾಡಿ. ಒಂದ್ಸಾರಿ ಸಾಸ್ ತೊಗೊಂಡು ಬಂದರೆ 4-5 ಸಾರಿ ಮಂಚೂರಿ ಮಾಡ್ಕೋಬಹುದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.